ಅಷ್ಟಮಿ ತಿಥಿ ಅನ್ನೋದು ತುಂಬ ವಿಶೇಷವಾದದ್ದು. ಈ ಅಷ್ಟಮಿ ತಿಥಿಯಲ್ಲಿ ಭೈರವರ ಪೂಜೆ ಮತ್ತು ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವರ ಪೂಜೆಯನ್ನು ಮಾಡಿದ್ರೆ ಸಕಲ ಸಂಪತ್ತುಗಳು ಅಭಿವೃದ್ಧಿಯಾಗುತ್ತೆ. ಜೂನ್ ತಿಂಗಳಿನಲ್ಲಿ ಅಷ್ಟಮಿ ತಿಥಿಯ ದಿನಾಂಕ ಮತ್ತು ಸಮಯ ಜೂನ್ 26 ಸೋಮವಾರದಂದು. ಅಷ್ಟಮಿ ತಿಥಿಯ ಸಮಯ ನೋಡೋದಾದರೆ ಜೂನ್ 26 ಬೆಳಗಿನ ಜಾವ 12:25 ಜೂನ್ 27 ಬೆಳಗಿನ ಜಾವ 2:05 ಅಷ್ಟಮಿ ತಿಥಿ ಇರುತ್ತೆ. ಜೂನ್ 26 ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ಸಂಜೆ 6 ನಂತರ ಈ ಅಷ್ಟಮಿ ತಿಥಿಯಲ್ಲಿ ಅರಳಿ ಮರದ ಎಲೆಯ ಮೇಲೆ ದೀಪವನ್ನು ಹಚ್ಚಿ ಕಾಲಭೈರವರನ್ನು ಪೂಜಿಸ್ಬೋದು. ಸ್ವರ್ಣಾಕರ್ಷಣ ಭೈರವರ ಪೂಜೆಯನ್ನು ಮಾಡೋರು ಜೂನ್ 26 ಈ ದಿನ ಸಂಜೆ 6 ಸ್ವರ್ಣಾಕರ್ಷಣ ಭೈರವರ ಪೂಜೆ ಮಾಡಿ ತುಂಬ ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಒಂದು ತಟ್ಟೆಗೆ ಅರಿಶಿನ ಕುಂಕುಮವನ್ನು 5 ಇಟ್ಟು ಆ ತಟ್ಟೆಯಲ್ಲಿ ಒಂದು ಅರಳಿ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪ ಅಥವಾ ಹಿತ್ತಾಳೆ ದೀಪವನ್ನು ಇಟ್ಟು ಎಣ್ಣೆ ಹಾಕಿ 2 ಬತ್ತಿಗಳನ್ನು ತಿರುವಿ ಹಾಕಿ ದೀಪ ಹಚ್ಚಿ. ಒಂದು ಅರಳಿ ಎಲೆ ಮೇಲೆ ಒಂದು ದೀಪವನ್ನು ಹಚ್ಚಿ ಇಡ್ಬೋದು, ಅಥವಾ 8 ಅರಳಿ ಎಲೆಗಳನ್ನು ಇಟ್ಟು 8 ದೀಪಗಳನ್ನು ಹಚ್ಚೋದು ಇನ್ನೂ ವಿಶೇಷ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.